Good morning children. How are you all? ಹೇಗಿದ್ದೀರಿ ಎಲ್ಲರೂ? ಆರಾಮಿದ್ದೀರಿ? Yes, I am also good. In the previous class, what we learned? We learned about lesson number 1, going to school. ಹೌದಲ್ಲ? Going to school lesson ಅನ್ನು ನಾವು ನೋಡಿದ್ವಿ. ಹಾಗೂ ಓದಿದ್ದೆ. ಹಾಗೂ ನಿಮಗೆ ನಾನು ಒಂದು ಸ್ಟೋರಿ ಹೇಳಿದ್ದೆ. Yes, I told about a story. A girl. What is her name? Her name is what? Reena. Yes. So, in the previous class only I taught you about Reena. She is a 6-year-old and what she is doing? She is going to school. Yes, getting ready and her father will what? Get up her and she will get up. She will ready help of her who? Grandmother. Our Ajji grandmother train mathare ribbon ella kattkondu ready aagi school ig hogtare. So who will get up? To her, her father, her papa, ಹೇಳಿಸ್ತಾರೆ. ಅವ್ರ ಅಜ್ಜಿ ಏನ್ ಮಾಡ್ತಿದ್ದಾರೆ, ಅವಳಿಗೆ ಪೋನಿ ಹಾಕೊಂಡು ಅಥವಾ ಏನು ಪ್ಲೇಟ್ಸ್ ಹಾಕೊಂಡು ರೆಡಿ ಮಾಡಿ ಕಳಿಸ್ತಾರೆ. ಅಂಡ್ ಹರ್ ಮದರ್ ವಿಲ್ ಗಿವ್ ಹರ್ ಅ ಬ್ರೇಕ್ಫಾಸ್ಟ್. ವಾಟ್ ದೇ ಹ್ಯಾಡ್, ಅವಳು ಏನ್ ತಿಂದಿದ್ದು? ಶಿ ಹ್ಯಾಡ್ ಅ ವಾಟ್ ಸ್ನ್ಯಾಕ್ಸ್. ವಾಟ್ ಸ್ನ್ಯಾಕ್ಸ್? ಕಾರ್ನ್ ಫ್ಲೇಕ್ಸ್. ಎಸ್, ಕಾರ್ನ್ ಫ್ಲೇಕ್ಸ್ ಅಂತ ಫುಡ್ ತಿಂದ್ಕೊಂಡು. ಅಂಡ್ ಶಿ ಗಾಟ್ ರೆಡಿ ಅಂಡ್ ಹರ್ ಗ್ರ್ಯಾಂಡ್ ಫಾದರ್ ವಿಲ್ ಲೀವ್ ಹರ್ ಟು ಸ್ಕೂಲ್. ಮೀನ್ಸ್ ಇನ್ ದ ಬಸ್, ಸ್ಕೂಲ್ ಬಸ್ ಅಂತ ಏನ್ ಮಾಡ್ತಾರೆ, ಅವ್ರ ಗ್ರ್ಯಾಂಡ್ ಫಾದರ್ ಅವಳಿಗೆ ಬಿಟ್ಟು ಬರ್ತಾಳೆ. ಎಸ್, ಆಲ್ರೆಡಿ ಆಲ್ ಯು ನೋ ಅಬೌಟ್ ದಿಸ್, ಹೌದಲ್ಲ? ಸೊ ನೀವು ಕೂಡ ಸ್ಕೂಲಿಗೆ ಬರ್ಬೇಕಾದ್ರೆ ಏನ್ ಮಾಡ್ತಿದ್ರಿ? ನೀವು ರೆಡಿ ಆಗ್ತಿದ್ರಿ, ಹೌದಲ್ಲ? ಮಮ್ಮಿನೋ ನಿಮ್ ಫಾದರ್ ಅಥವಾ ಮದರ್ ನಿಮ್ಗೆ ಯಾರಾದ್ರೂ ಒಬ್ರು ಎಬ್ಸಿದ್ರು ಅಥವಾ ನೀವಾಗಿ ಹೇಳ್ತಿದ್ರಿ, ದೆನ್ ಯು ವಿಲ್ ಗೆಟ್ ರೆಡಿ, ಸ್ಕೂಲಿಗೆ ರೆಡಿ ಆಗ್ತಿದ್ರಿ. ಎಸ್, ದೆನ್ ಯು ವಿಲ್ ಹ್ಯಾವ್ ಯುವರ್ ಫುಡ್ ಆರ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಮಾಡ್ತಿದ್ರಿ, ರೈಟ್? ದೆನ್ ವಾಟ್ ಯು ವಿಲ್ ಡೂ? ಯು ವಿಲ್ ಕೀಪ್ ಯುವರ್ ಆಲ್ ಬುಕ್ಸ್ ಇನ್ ಯುವರ್ ಬ್ಯಾಗ್. ಬ್ಯಾಗ್ ಅಲ್ಲಿ ಬುಕ್ಸ್ ಹಾಕೋದಿದ್ರಿ. ದೆನ್ ಯು ವಿಲ್ ಕ್ಯಾರಿ ಯುವರ್ ಲಂಚ್ ಬ್ಯಾಗ್. ಯು ವಿಲ್ ಕ್ಯಾರಿ ಲಂಚ್ ಬ್ಯಾಗ್. ಲಂಚ್ ಬ್ಯಾಗ್ ಕೂಡ ನಮ್ಮ ಮಮ್ಮಿ ಅಥವಾ ಯಾರು ಸಿಸ್ಟರ್ ಸಿಸ್ಟರ್ ರೆಡಿ ಮಾಡಿಕೊಡ್ತಿದ್ರು. ಎಸ್, ದೆನ್ ಯು ವಿಲ್ ಕಮ್ ಟು ಸ್ಕೂಲ್ ಬೈ ಅ ಬಸ್ ಆರ್ ವ್ಯಾನ್, ಆರ್ ಇಫ್ ಸಮ್ ಒನ್ ಇಫ್ ಯು ಹ್ಯಾವ್ ಟು ಕಮ್ ವಿತ್ ಯುವರ್ ಪ್ಯಾರೆಂಟ್ ಬಿಟ್ ದಟ್ ಇಸ್ ಆಲ್ಸೋ ಓಕೆ. ಎಸ್, ಐ ಟಾಟ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್ ಓನ್ಲಿ ಫುಲ್ ಹೋಲ್ ಲೆಸನ್. ಸೊ ಹಿಯರ್ ಐ ಟೋಲ್ಡ್ ಯು ಅಬೌಟ್ ದೀಸ್ ಲೆಸನ್. ಸೊ ಒನ್ಸ್ ಐ ವಿಲ್ ರೀಡ್ ದಟ್ ಲೆಸನ್, ಜಸ್ಟ್ ಯು ಕೇರ್ಫುಲ್ಲಿ ಲಿಸನ್. ಒಂದೇ ಸಲ ಆ ಲೆಸನ್ ಅನ್ನು ಓದ್ತೀನಿ. ಸೊ ಇನ್ ದ ನೆಕ್ಸ್ಟ್ ಯು ಹ್ಯಾವ್ ಟು ರೀಡ್ ಎಟ್ ಯುವರ್ ಹೋಮ್. ಡೈಲಿ ಯು ಹ್ಯಾವ್ ಟು ರೀಡ್ ದಟ್ ಲೆಸನ್ ಎಟ್ ಯುವರ್ ಹೋಮ್. ಎಸ್, ಒನ್ಸ್ ಯು ಸೀ ಜಸ್ಟ್ ಗೋಯಿಂಗ್ ಟು ಸ್ಕೂಲ್, ಲುಕ್ ಎಟ್ ದ ಪಿಕ್ಚರ್. ಎಸ್, ವೇರ್ ಇಸ್ ದ ಬಾಯ್ ಗೋಯಿಂಗ್? ಹೀ ಈಸ್ ಗೋಯಿಂಗ್ ಟು ಸ್ಕೂಲ್. ಹೂ ಟೇಕ್ಸ್ ಯು ಟು ಸ್ಕೂಲ್? ರೀನಾ ಈಸ್ 6-year-old. She goes to Sunny Days School. Her father wakes her up in the morning. Good morning, Reena. It's time to get up. Good morning, Papa. Reena brushes her teeth. Next, she takes a bath. Then she puts on her school uniform. She needs help tying up her hair. She asks her grandmother to help her. Grandma, can you plait my hair please? Sit in the chair and give me the ribbon. Reena's grandmother makes two beautiful plaits. She ties the two red ribbons on them. Reena is in a hurry to go to school. She picks up her bag. She is about to leave the house when her mother calls her. Have your breakfast before going to school. Reena eats cornflakes with milk. Then she takes her lunch box from her mother and puts it in her school bag. Reena thanks her mother. Now Reena is ready to go to school. She goes to the bus stop with her grandfather. Thank you, Mama. Soon a big yellow school bus arrives. Reena gets on the bus and waves goodbye to her grandfather. Goodbye, Grandpa. Goodbye, Reena. Yes, what happened?
she got ready and she went to school. Yes, this experience you also know. ಅದು ನಿಮಗೂ ಗೊತ್ತಿದೆ ಹೌದಲ್ಲ, ನೀವು ರೆಡಿ ಆಗಿ ಸ್ಕೂಲಿಗೆ ಬಂದಿದ್ದೀರಿ ಆಲ್ರೆಡಿ. ಯು ಕೆ ಜಿಯಲ್ಲಿ ಬಂದಿದ್ದೀರಿ ಹೌದಲ್ಲ, ಎಲ್ ಕೆ ಜಿಗೂ ಹೋಗಿದ್ದೀರಿ ಮತ್ತು ಯು ಕೆ ಜಿಗೂ ಬಂದಿದ್ದೀರಿ. ಒಂದ ರೆಡಿ ಆಗೋದು ಸ್ಕೂಲಿಗೆ ಬರೋದು ಏನಂತ ನಿಮ್ಗೆ ಗೊತ್ತಿದೆ ಹೌದಲ್ಲ. ಸೊ ಇಲ್ಲಿ ರೀನಾ ರೆಡಿ ಆಗಿ ಸ್ಕೂಲಿಗೆ ಹೋಗ್ತಿದ್ದಾಳೆ, ಡೈಲಿ ಯು ಹ್ಯಾವ್ ಟು ಗೋ ಟು ಸ್ಕೂಲ್. ಬಟ್ ನೌ ಡೇಸ್ ನೋ, ವೆನ್ ಸ್ಕೂಲ್ ವಿಲ್ ರಿಓಪನ್ ದೆನ್ ಯು ಹ್ಯಾವ್ ಟು ಕಮ್ ಟು ಸ್ಕೂಲ್ ಹೌದಲ್ಲ. ರೆಡಿ ಆಗಿ ಸ್ಕೂಲಿಗೆ ಬರ್ತೀರಿ ಹೌದಲ್ಲ, ಸೊ ಲೈಕ್ ದಟ್. ಸೊ ನಾವು ಐ ವಿಲ್ ರಿಸಾಲ್ವ್ ದ ಎಕ್ಸಸೈಸ್. ಎಸ್, ಆಲ್ ಆಫ್ ಯು ಓಪನ್ ಯುವರ್ ಟೆಕ್ಸ್ಟ್ ಬುಕ್. ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರೆ ಹೌದಲ್ಲ, ಸೊ ಪೇಜ್ ನಂಬರ್ ಫೈವ್, ಪೇಜ್ ನಂಬರ್ ಫೈವ್ ಅಲ್ಲಿ ನೋಡ್ರಿ. ಈ ರೀಡಿಂಗ್ ಎಕ್ಸಸೈಸ್ ನಾನು ಬಿಡಿಸ್ಕೊಡ್ತಿದ್ದೀನಿ ಮತ್ತು ಬರ್ಕೊಡ್ತೀನಿ. ಆಲ್ ಆಫ್ ಯು ಟೇಕ್ ಯುವರ್ ಪೆನ್ಸಿಲ್. ನಿಮ್ಮ ಪೆನ್ಸಿಲ್ ತಗೋರು ಎಲ್ಲರೂ ಪೆನ್ಸಿಲ್ ತಗೊಂಡು ನಾನು ಏನು ಆನ್ಸರ್ ಬರ್ಕೊಡ್ತೀನಿ. ಸೊ ಯು ಹ್ಯಾವ್ ಟು ರೈಟ್ ದಟ್ ಆನ್ಸರ್ ಇನ್ ದಟ್ ಟೆಕ್ಸ್ಟ್ ಬುಕ್. ಆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಬೇಕು, ಆನ್ಸರನ್ನು ಬರಿಬೇಕು. ಎಸ್, ಆಲ್ ಆಫ್ ಯು ರೆಡಿ ನೋ? ಎಸ್, ಸೀರಿಯಸ್ ರೀಡಿಂಗ್. ಮ್ಯಾಚ್ ಈಚ್ ಸ್ಪೀಚ್ ಬಬಲ್ ಟು ದ ಕರೆಕ್ಟ್ ಪಿಕ್ಚರ್. ರೈಟ್ ದ ನೇಮ್ ಆಫ್ ದ ಸ್ಪೀಕರ್ ಅಂಡರ್ ದ ಬಬಲ್. ಎಸ್, ಬಬಲ್ ಅಂದ್ಕೊಂಡಿದ್ರೆ ಹೌದಲ್ಲ, ಬಬಲ್ ಮೀನ್ಸ್ ಏನು, ಗುಳ್ಳೆ ಹುಗ್ಗೆ ಅಂತ ಹೇಳ್ತೀವಿ ಹೌದಲ್ಲ ನಾವು ಆ ಥರ ಹೌದಲ್ಲ. ಸೊ ಅಲ್ಲಿ ಇಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದು ಡೈಲಾಗ್ ಅನ್ನು ಕೊಟ್ಟಿದ್ದಾರೆ. ದೇ ಗೇವ್ ಅ ಡೈಲಾಗ್ ಆ್ಯಂಡ್ ಹೂ ಸೆಡ್ ದ್ಯಾಟ್. ಆ ಡೈಲಾಗ್ ಅನ್ನು ಹೇಳಿದವರು ಯಾರು? ಸೊ ವಿ ಹ್ಯಾವ್ ಟು ಮ್ಯಾಚ್ ದಟ್ ವಿತ್ ದಟ್ ಪಿಕ್ಚರ್. ಆ ಪಿಕ್ಚರ್ ಜೊತೆಗೆ ಮ್ಯಾಚ್ ಮಾಡಬೇಕು ಮತ್ತು ನಾವೇನು ಮಾಡಬೇಕು, ಆ ವರ್ಡ್ಸನ್ನು ಯಾರು ಹೇಳಿದ್ರು ಅಂತ ಅದರ ಕೆಳಗಡೆ ಬರೀಬೇಕು. ಎಸ್, ಈಗ ಬರೆಯೋಣ, ಫಸ್ಟ್ ಬರೆಯೋಣ ಕೆಳಗಡೆ ಯಾರು ಹೇಳಿದ್ರು ಅಂತ ಹೇಳಿ. ಗುಡ್ ಮಾರ್ನಿಂಗ್ ರೀನಾ, ಇಟ್ಸ್ ಟೈಮ್ ಟು ಗೆಟ್ ಅಪ್. ಗುಡ್ ಮಾರ್ನಿಂಗ್ ರೀನಾ, ಇಟ್ಸ್ ಟೈಮ್ ಟು ಗೆಟ್ ಅಪ್. ಹೂ ಸೆಡ್ ದಿಸ್? ಈಗಂತ ಯಾರು ಹೇಳಿದ್ರು, ನಿಮ್ಮ ಪೇರೆಂಟ್ಸ್ ಕಡೆ ಹೇಳಿರೋಣ. ಯಾರು ಹೇಳಿದ್ರು? ಫಾದರ್. ಫಾದರ್ ಹೇಳ್ತಿದ್ರು ಅವ್ರ ರೀನಾ ಡೈಲಿ ಹಿ ವಿಲ್ ಮೇಕ್ ಹರ್ ಟು ವೇಕ್ ಅಪ್ ಹೌದಲ್ಲ. ಇವ್ ಅವ್ರ ಪಪ್ಪ ಏನ್ ಮಾಡ್ತಿದ್ರು, ಎಬ್ಬಿಸ್ತಿದ್ರು. ಸೊ ಹಿಯರ್ ಯು ಶುಡ್ ರೈಟ್ ಹಿಯರ್ ಫಾದರ್. ಈ ಕೆಳಗಡೆ ಲೈನ್ ಅಲ್ಲಿ ಏನ್ ಮಾಡ್ಬೇಕು, ಫಾದರ್ ಅಂತ ಬರೀಬೇಕು. ಸಿ ಹಿಯರ್ ದಿ ಗೇವ್ ನೋ ಡ್ಯಾಶ್ 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 ಲೈಕ್ ದಿಸ್ ಇದರ ಕೊಟ್ಟಿದ್ರು ಹೌದಲ್ಲ. ಸೊ ಯು ಶುಡ್ ರೈಟ್ ಹಿಯರ್ ಫಾದರ್, ಎಫ್ ಎ ಟಿ ಎಚ್ ಇ ಆರ್ ರೈಟ್ ಫಾದರ್. ಫಾದರ್ ಅಂತ ಎಲ್ಲರೂ ಬರೀರಿ. ಎಸ್, ವೆನ್ ಯು ಆರ್ ರೈಟಿಂಗ್ ಸ್ಪೆಲ್ ದಟ್ ಲೆಟರ್ ಎಫ್ ಎ ಟಿ ಎಚ್ ಇ ಆರ್ ಫಾದರ್. ಎಸ್, ಫಾರ್ ಅವರ್ ಡ್ಯಾಡಿ, ಅವ್ರ ಪಪ್ಪ ಹೌದಲ್ಲ, ಅಪ್ಪ ಅಂತ ಎಲ್ಲ ಹೇಳ್ತೀವಲ್ಲ, ವಾಟ್ ವಿ ಕಾಲ್ ಫಾದರ್. ಎಸ್, ಸೊ ಫಸ್ಟ್ ಗುಡ್ ಮಾರ್ನಿಂಗ್ ರೀನಾ, ಇಟ್ಸ್ ಟೈಮ್ ಟು ಗೆಟ್ ಅಪ್. ಹೂ ಸೆಡ್ ದಿಸ್? ಫಾದರ್ ಸೆಡ್ ದಿಸ್, ಪಪ್ಪ ಹೇಳ್ತಾರದಲ್ಲ. ಸೊ ನೆಕ್ಸ್ಟ್ ಒನ್, ಟರ್ನ್ ನೆಕ್ಸ್ಟ್ ಪೇಜ್. ಎಸ್, ಐ ಹೋಪ್ ಆಲ್ ಯು ರೋಡ್ ಸಿಯರ್ ಹೌ ಐ ರೋಡ್ ಲೈಕ್ ದಿಸ್ ಓನ್ಲಿ ಯು ಹ್ಯಾವ್ ಟು ರೈಟ್. ಈ ಥರ ನಾ ಬರೆದಿದ್ದೀನಲ್ಲ, ಈ ಥರ ಎಲ್ಲರೂ ಎಫ್ ಎ ಟಿ ಎಚ್ ಇ ಆರ್ ಫಾದರ್ ಅಂತ ಇಲ್ಲಿ ಬರೀಬೇಕು. ಎಸ್, ಇನ್ ದ ನೆಕ್ಸ್ಟ್ ಟರ್ನ್ ನೆಕ್ಸ್ಟ್ ಪೇಜ್. ಸಿಟ್ ಇನ್ ದ ಚೇರ್ ಆ್ಯಂಡ್ ಗಿವ್ ಮಿ ದ ರಿಬ್ಬನ್ಸ್. ವಾಟ್ ಎಪರ್ ಸಿಟ್ ಇನ್ ದ ಚೇರ್ ಆ್ಯಂಡ್ ಗಿವ್ ಮಿ ದ ರಿಬ್ಬನ್ಸ್. ಹೂ ಸೆಡ್ ದೀಸ್? ಈ ಸೆಂಟೆನ್ಸ್ ಅನ್ನು ಯಾರು ಹೇಳಿದ್ರು? ಟೆಲ್ ಯುವರ್ ಪ್ಯಾರೆಂಟ್ಸ್. ಎಸ್, ಹೂ ಸೆಡ್? ಗ್ರ್ಯಾಂಡ್ ಮದರ್. ಸೆಕೆಂಡ್ ಒನ್ ಇಸ್ ಗ್ರ್ಯಾಂಡ್ ಮದರ್, ಜಿ ಆರ್ ಎ ಎನ್ ಡಿ ಎಂ ಒ ಟಿ ಎಚ್ ಇ ಆರ್ ಗ್ರ್ಯಾಂಡ್ ಮದರ್. ಇದರ ಡ್ಯಾಶ್ ಆಲ್ರೆಡಿ ಕೊಟ್ಟಿದ್ದಾರೆ ಹೌದಲ್ಲ. ಸೊ ರೈಟ್ ನೀಟ್ಲಿ ಜಿ ಆರ್ ಎ ಎನ್ ಡಿ ಎಂ ಒ ಟಿ ಎಚ್ ಇ ಆರ್ ಗ್ರ್ಯಾಂಡ್ ಮದರ್. ದೆನ್ ನೆಕ್ಸ್ಟ್ ಒನ್, ಗುಡ್ ಬೈ ರೀನಾ. ಹೂ ಸೆಡ್ ದಿಸ್? ಗುಡ್ ಬೈ ರೀನಾ ಅಂತ ಯಾರು ಹೇಳ್ತಾರೆ? ಬಸ್ಸಿಗೆ ಬಿಡ್ಲಿ ಹೋಗಿರ್ತಾರಲ್ಲ, ಯಾರದು? ಜಸ್ಟ್ ನೀವು ಹೇಳಬೇಕು ನಿಮ್ಮ ಜೊತೆಗೆ ಯಾರು ಮೇಲೆ ಹಿಡ್ತಿದ್ದಾರೆ ಅವ್ರಿಗೆ ನೀವು ಆನ್ಸರ್ ಹೇಳಬೇಕು. ಆ್ಯಂಡ್ ಪ್ಯಾರೆಂಟ್ಸ್ ಪ್ಲೀಸ್ ಆಸ್ಕ್ ದೇರ್ ದಟ್ ಕ್ವಶನ್ ಟು ದೇಮ್. ದೆಮ್ ಆ ಕ್ವಶನ್ ಅನ್ನು ಕೇಳಿ ಅವ್ರಿಗೆ ನಾನು ಕೇಳಿದ್ರೆ ಮತ್ತು ಆನ್ಸರ್ ತಿಳ್ಕೊಳ್ಳಿ. ಎಸ್, ಸೊ ಏನು ಹೇಳ್ಬೇಕು, ಏನು ಹೇಳಿದ್ರು? ಗುಡ್ ಬೈ ರೀನಾ ಅಂತ ಯಾರು ಹೇಳಿದ್ರು? ಸೊ ಹೂ? ಗ್ರ್ಯಾಂಡ್ ಫಾದರ್, ಜಿ ಆರ್ ಎ ಎನ್ ಡಿ ಎಫ್ ಎ ಟಿ ಎಚ್ ಇ ಆರ್ ಗ್ರ್ಯಾಂಡ್ ಫಾದರ್. ಎಸ್, ರೈಟ್ ದಟ್ ಆನ್ಸರ್ ಆನ್ ಗ್ರ್ಯಾಂಡ್ ಫಾದರ್ ಅಂತ ಕೆಳಗಡೆ ನೀಟಾಗಿ ಬರೀರಿ. ರೈಟ್ ಸ್ಲೋಲಿ ಆ್ಯಂಡ್ ವೆರಿ ನೀಟ್ಲಿ. ಎಸ್, ದೆನ್ ಗ್ರ್ಯಾಂಡ್ ಮಾ, ಕ್ಯಾನ್ ಯು ಪ್ಲೇಟ್ ಮೈ ಹೇರ್ ಪ್ಲೀಸ್? ಏನಂತಿದ್ದಾರೆ, ನಂಗೆ ಹೇರನ್ನು ಪ್ಲೇಟ್ ಮಾಡು ಅಂತ ಯಾರು ಹೇಳಿದ್ರು? ಎಸ್, ಹೂ ಸೆಡ್? ರೀನಾ.
this. Yes, write this. So here, see here. How I wrote, no? Like that only you have to write. Reena said this. Neat agi baribekellaru. Chanda handwriting irbeku. So in the next homework I will see this textbook also. ಈ ಟೆಕ್ಸ್ಟ್ ಬುಕ್ ಅನ್ನು ಕೂಡ ನಾನು ಏನು ಮಾಡ್ತೀನಿ ಕರೆಕ್ಷನ್ ಮಾಡ್ತೀನಿ ಚೆಕ್ ಮಾಡ್ತೀನಿ ಸೈನ್ ಹಾಕ್ತೀನಿ ಎಸ್ ಸಿ ಹಿಯರ್ ಒನ್ ಸ್ಪೆಲ್ಲಿಂಗ್ ಎಫ್ ಎ ಟಿ ಎಚ್ ಇ ಆರ್ ಫಾದರ್ ಜಿ ಆರ್ ಎ ಎನ್ ಡಿ ಎಂ ಒ ಟಿ ಎಚ್ ಇ ಆರ್ ಗ್ರ್ಯಾಂಡ್ ಮದರ್ ಜಿ ಆರ್ ಎ ಎನ್ ಡಿ ಎಫ್ ಎ ಟಿ ಎಚ್ ಇ ಆರ್ ಗ್ರ್ಯಾಂಡ್ ಫಾದರ್ ಆರ್ ಐ ಎನ್ ಎ ರೀನಾ ಯು ಹ್ಯಾವ್ ಟು ಲರ್ನ್ ದಟ್ ಸ್ಪೆಲ್ಲಿಂಗ್ಸ್ ಸ್ಪೆಲ್ಲಿಂಗ್ಸ್ ಅನ್ನ ಲರ್ನ್ ಮಾಡಬೇಕು ಸುಮ್ಮನೆ ಯಾವುದೋ ಒಂದು ಮೇಡಮ್ ಬರೆದ ಅಂತ ನೋಡ್ಕೊಂಡು ಬರೆಯೋ ಹಂಗಿಲ್ಲ ಹೇಳಬೇಕಾದ್ರೆ ಸ್ಪೆಲ್ಲಿಂಗ್ ಅನ್ನ ಹೇಳ್ತಾ ಬರೀಬೇಕು ಎಸ್ ಅಂಡರ್ಸ್ಟುಡ್ ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಗೊತ್ತಾಯ್ತಾ ಎಲ್ಲರಿಗೂ ಸೊ ಮ್ಯಾಚ್ ಮಾಡೋಣ ಇವಾಗ ಹಾಗಾದ್ರೆ ಮ್ಯಾಚ್ ಮಾಡೋಣ ಸೊ ಒನ್ ಇಸ್ ಪಿಕ್ಚರ್ ಇಸ್ ಬ್ಯಾಕ್ ಸೈಡ್ ಸೊ ವಿ ವಿಲ್ ಮ್ಯಾಚ್ ಇನ್ ದಿಸ್ ಪಿಕ್ಚರ್ ಓನ್ಲಿ ಈ ಪಿಕ್ಚರ್ ಅಂದ್ರೆ ಮ್ಯಾಚ್ ಮಾಡೋಣ ಸಿ ಹಿಯರ್ ಹೂ ಇಸ್ ಶಿ ಇವಳು ಯಾರು ಇವಳು ಯಾರು ಇವಳು ರೀನಾ ರೀನಾ ಎಲ್ಲಿದೆ ಹೆಸರು ಇಲ್ಲಿದೆ ಸೊ ಪುಟ್ ದ ಲೈನ್ ಟುವರ್ಡ್ಸ್ ರೀನಾ ರೀನಾ ಹೌದಾ ಸೊ ನೆಕ್ಸ್ಟ್ ಹೂ ಇಸ್ ಹಿ ಫಾದರ್ ಫಾದರ್ ಇಸ್ ಬ್ಯಾಕ್ ಸೈಡ್ ಇಸ್ ದೇರ್ ನೋ ಸೊ ಇದ್ಯಾರು ಯಾರು ಇವರು ಎಸ್ ಗ್ರ್ಯಾಂಡ್ ಫಾದರ್ ಸೊ ಹಿಯರ್ ಗ್ರ್ಯಾಂಡ್ ಫಾದರ್ ಈಸ್ ದೇರ್ ಅದ್ರ ಇದೆರಡೇ ಮಾಡ್ರಿ ಬಿಕಾಸ್ ದೇ ಗೇವ್ ಒನ್ ಪಿಕ್ಚರ್ ಹಿಯರ್ ಒಂದು ಪಿಕ್ಚರ್ ಇಲ್ಲಿ ಕೊಟ್ಟಿದ್ದಾರೆ ಹೌದಲ್ಲ ವಿ ಕಾಂಟ್ ಮ್ಯಾಚ್ ಈಚ್ ಸ್ಪೀಚ್ ಬಬಲ್ ದೇ ಟೋಲ್ಡ್ ಬಟ್ ವಿ ಕಾಂಟ್ ಮ್ಯಾಚ್ ದಿಸ್ ಒನ್ ಬಿಕಾಸ್ ಇದೊಂದು ಏನಿದೆ ಬ್ಯಾಕ್ ಸೈಡ್ ಇಲ್ಲಿಂದ ಲೈನ್ ತೊಗೊಂಡು ಹೋಗಬೇಕಾಗುತ್ತೆ ಇಟ್ಸ್ ಓಕೆ ಯು ಡೂ ಟೂ ಓನ್ಲಿ ರೈಟ್ ದೆನ್ ನೆಕ್ಸ್ಟ್ ಎಸ್ ಆಲ್ ಯು ರೋಟ್ ನೋ ಓಕೆ ನೆಕ್ಸ್ಟ್ ಸಿ ರೀಡ್ ಈಚ್ ಸೆಂಟೆನ್ಸ್ ಮಾರ್ಕ್ ಇಟ್ ಟ್ರೂ ರೈಟ್ ಆರ್ ಫಾಲ್ಸ್ ರಾಂಗ್ ಎಸ್ ಏನು ಮಾಡಬೇಕು ರೈಟ್ ಇದ್ದರೆ ರೈಟ್ ಮಾರ್ಕ್ ಕರೆಕ್ಟ್ ಇದ್ದರೆ ರೈಟ್ ಮಾರ್ಕ್ ಹಾಕಬೇಕು ರಾಂಗ್ ಇದ್ದರೆ ಅಥವಾ ಟ್ರೂ ಆಗಿದ್ದರೆ ರಾಂಗ್ ಮಾರ್ಕ್ ಹಾಕಬೇಕು ಸೊ ಟ್ರೂ ಇದ್ದರೆ ರೈಟ್ ಮಾರ್ಕ್ ರಾಂಗ್ ಇದ್ದರೆ ರಾಂಗ್ ಮಾರ್ಕ್ ಹಾಕಬೇಕು ಎಸ್ ಒನ್ ಸೊ ಸಿ ಓಕೆ ಇಫ್ ಟ್ರೂ ಟ್ರೂ ಅಂದರೆ ಸರಿ ಇದ್ದರೆ ಆ್ಯಂಡ್ ಇಫ್ ಫಾಲ್ಸ್ ರಾಂಗ್ ಎಸ್ ಆಲ್ರೆಡಿ ಯು ನೋ ದಿಸ್ ಒನ್ ರೀಡ್ ಈಚ್ ಸೆಂಟೆನ್ಸ್ ಮೇಕ್ ಇಟ್ ಟ್ರೂ ಆರ್ ಫಾಲ್ಸ್ ರೀನಾ ಇಸ್ 6 ಇಯರ್ ಓಲ್ಡ್ ಎಸ್ ಆರ್ ನೋ ರೀನಾ ಇಸ್ 6 ಇಯರ್ ಓಲ್ಡ್ ದೇ ಗೇವ್ ಯು ಅ ಬಾಕ್ಸ್ ನೋ ಸಿ ಹಿಯರ್ ದೇ ಗೇವ್ ಯು ಅ ಬಾಕ್ಸ್ ಇನ್ ದ್ಯಾಟ್ ಬಾಕ್ಸ್ ಯು ಹ್ಯಾವ್ ಟು ಪುಟ್ ದ ರೈಟ್ ಮಾರ್ಕ್ ಈ ಥರ ಬಾಕ್ಸ್ ಕೊಟ್ಟಿದ್ದಾರಲ್ಲ ಕೊಟ್ಟಿದ್ದಾರೆ ಬಾಕ್ಸ್ ಇನ್ ದ್ಯಾಟ್ ಬಾಕ್ಸ್ ಯು ಪುಟ್ ಟಿಕ್ ಮಾರ್ಕ್ ಎಸ್ ಇನ್ ದ್ಯಾಟ್ ಬಾಕ್ಸ್ ಯು ಟು ಪುಟ್ ಟಿಕ್ ಮಾರ್ಕ್ ನೆಕ್ಸ್ಟ್ ಸೆಕೆಂಡ್ ಒನ್ ರೀನಾ ಗೋಸ್ ಟು ದ ಬಸ್ ಸ್ಟಾಪ್ ವಿತ್ ಹರ್ ಬ್ರದರ್ ರೀನಾ ಯಾರ ಜೊತೆ ಹೋಗ್ತಿದ್ದಂತೆ ಬಸ್ ಸ್ಟಾಪಿಗೆ ವಿತ್ ಹರ್ ಬ್ರದರ್ ಬ್ರದರ್ ಜೊತೆ ಹೋಗ್ತಿದ್ಲಂತೆ ರೈಟ್ ಆರ್ ರಾಂಗ್ ಸೊ ಇಟ್ ಈಸ್ ರಾಂಗ್ ಬಿಕಾಸ್ ಶಿ ಇಸ್ ಗೋಯಿಂಗ್ ವಿತ್ ಹರ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಜೊತೆ ಹೋಗ್ತಿದ್ದಲ್ಲ ತನ್ನ ಬ್ರದರ್ ಜೊತೆ ಹೋಗ್ತಿದ್ಲ ನೋ ರಾಂಗ್ ರೀನಾಸ್ ಗ್ರ್ಯಾಂಡ್ ಮದರ್ ಪ್ಲೇಸ್ ಹರ್ ಹೇರ್ ರೀನಾಸ್ ಗ್ರ್ಯಾಂಡ್ ಮದರ್ ಏನ್ ಮಾಡ್ತಿದ್ಲು ರೀನಾನ ಕೂದನ್ನ ಬಾಸ್ತಿದ್ಲಂತೆ ಎಸ್ ಸರ್ ನೋ ಹೌದಲ್ಲ ಶಿ ಯೂಸ್ ಟು ಆಸ್ಕ್ ಗ್ರ್ಯಾಂಡ್ ಮದರ್ ಸೊ ಇಟ್ ಈಸ್ ಕರೆಕ್ಟ್ ಅವ್ರ ಅಜ್ಜಿ ಹತ್ರ ಹೋಗಿ ಗ್ರ್ಯಾಂಡ್ ಮದರ್ ಹತ್ರ ಗ್ರ್ಯಾಂಡ್ ಮಾ ಪ್ಲೀಸ್ ಶಲ್ ಯು ಪುಟ್ ಮೈ ಹೇರ್ ಅಂತ ಹೇಳ್ತಿದ್ದಲ್ಲ ಪ್ಲೇಟ್ ಹಾಕ್ತೀಯ ಅಂತ ಹೇಳ್ತಿದ್ದಲ್ಲ ಸೊ ಲೈಕ್ ದಟ್ ಓನ್ಲಿ ಅವರ್ ಗ್ರ್ಯಾಂಡ್ ಮದರ್ ಈಸ್ ಪುಟಿಂಗ್ ವಾಟ್ ಪ್ಲೇಸ್ ಟು ರೀನಾ ಇಟ್ ಈಸ್ ಕರೆಕ್ಟ್ ಸೊ ಪುಟ್ ಕರೆಕ್ಟ್ ಮಾರ್ ರೀನಾ ಈಟ್ಸ್ ಫ್ರೂಟ್ ಇನ್ ದ ಮಾರ್ನಿಂಗ್ ಸಿ ಹಿಯರ್ ರೀನಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಫ್ರೂಟ್ ತಿಂದು ಹೋಗಿದ್ಲಂತೆ ಅವತ್ತು ಆರ್ ಶಿ ಯೂಶ್ವಲಿ ಈಟಿಂಗ್ ಫ್ರೂಟ್ ಅವತ್ತು ಫ್ರೂಟ್ ತಿಂದಿದ್ಲ ಅವಳು ನೋ ದಿಸ್ ಈಸ್ ರಾಂಗ್ ಇನ್ ವಾಟ್ ಶಿ ಹ್ಯಾಡ್ ವಾಟ್ ಶಿ ಏಟ್ ಏನ್ ತಿಂದಿದ್ಲವಳು ವಾಟ್ ಕಾರ್ನ್ಫ್ಲೇಕ್ಸ್ ಕಾರ್ನ್ಫ್ಲೇಕ್ಸ್ ತಿನ್ಕೊಂಡು ಹೋಗಿದ್ದಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಟ್ ದೇ ಗಿವ್ ಅ ಫ್ರೂಟ್ ದೆನ್ ರೀನಾ ಗೋಸ್ ಟು ಸ್ಕೂಲ್ ಆನ್ ಹರ್ ರೆಡ್ ಬಸ್ ರೀನಾ ರೆಡ್ ಕಲರ್ ಬಸ್ ಅಲ್ಲಿ
Is it correct? No. So she is going which color? Yellow color bus. Avadala yellow color bus e irukla. So this is also wrong. Reena's father wakes her every morning. Reena's father en martidrante daily morning avulige epsidrante. Avado illa? Yes, correct. Avadala. So see here. First one what? First one see, Reena is 6 years old. Right? Correct it. Reena goes to bus with her brother. Wrong. Reena is going with her grandfather. Then Reena's grandmother plaits her hair. Correct? Right? Then Reena eats fruit in the morning. Wrong. What she ate? She ate a cornflakes. Then Reena goes to the school on a red bus. Wrong. Avalu yav color? Yellow color bus alli hogidlu. Red color bus alla. Then Reena's father wakes her every morning. Hodalva? Reena's father en maadidru? Correct it is. Reena's father en maadidru? Daily avalige ebisidru. It is also correct. Yes, till that all of you understood, no? So ithara correct aagi ellaru barkondidiralla? Right to wrong hakondidiralla ellaru? Hakondidira ellaru? Yes, okay. Next we will move to next. Next, see vocabulary. Fill in the missing letters and read what Reena does each day of the week. Yes, so in one week, how many days are there? So there are 7 days. 7 days is one week. 7 days is there. Yavaga adu one sala ni parents munde helidrona 7 days yavaga anta. Yes, shall I tell once? Sunday, Monday, Tuesday, Wednesday, Thursday, Friday, Saturday. Yes, there are 7 days are there in one week. One vaarali 7 days ide. Hodalla? So Reena yava dayalli yenu maatidale anta helkondu they gave here. So just we will fill that missing letters with a week or days. Days in the missing letters kottidare na bariyona. Yes. So she see here. First one. Reena does art and craft on they gave M dash N D dash Y. Yes. Enante Reena does art and craft. Avalu art and craft yav day maartidlu anta kottidare illi. M dash N dash A Y. Idu yav day irbodu? It is a Monday. M O N D A Y. Eno M O N D A Y. Monday. Yes. So then second one. She goes to market with her mother on T U dash S D dash Y. ಸಬ್ ದೊಡ್ಡ ಅಕ್ಷರದಲ್ಲಿ ಬರ್ತೀನಿ ಕರೆಕ್ಟ್ ಆಗಿ ನೋಡ್ತಾರೆ ಅಲ್ಲಿ ಡ್ಯಾಶ್ ಹಾಕಿದ್ರೆ ಅಲ್ಲಷ್ಟೇ ಬರಿಬೇಕು ಫಸ್ಟ್ ಒ ಎನ್ ಎ ಯು ಇಲ್ಲ ಹಿಯರ್ ವಿಚ್ ಡೇಟ್ ಈಸ್ ಟ್ಯೂಸ್ಡೇ ಟಿ ಯು ಇ ಎಸ್ ಡಿ ಎ ವೈ ಅವ್ಳ ಮಾರ್ಕೆಟಿಗೆ ಯಾವ ಹೋಗ್ತಿದ್ಲಂತೆ ಅವ್ಳ ಮಮ್ಮಿ ಜೊತೆಗೆ ಟ್ಯೂಸ್ಡೇಗೆ ಎಸ್ ನೆಕ್ಸ್ಟ್ ಶಿ ಸ್ವಿಮ್ ಆನ್ ಡ್ಯಾಶ್ ಡ್ಯಾಶ್ ಮೀನ್ ವಾಟ್ ದೇ ಗಿವ್ ಡಬ್ಲ್ಯೂ ಡ್ಯಾಶ್ ಡಿ then n dash s d dash y which day in the Wednesday w e d n e s d a y Wednesday yes avalella hogidlante Wednesday ella hogidavalu she used to go to swimming class ig hogidlu story time is on story time yavagittante avundu Thursday, T-H dash R-S-D dash Y. T-H-U-R-S-D-A-Y. T-H-U-R-S-D-A-Y. Thursday. Story time of Thursday. Then she has a music class on. Music class ever gittante vandu? Yes. Music class? Friday, yeah.
R dash T dash Y. F R I D A Y. Friday. Music class yang lagi itu Friday. Then she cleans her desk on. Yuk school itu putih lah desk. A desk kan yang apa clean mandi dante orang. Yes. Dash T dash R D dash Y. Yes. Yang lagi itu Saturday. Yes. A T U R D A Y. Saturday. Yang clean mandi itu Saturday. Then one more. It is very happy happy day to all. Yes. Which day? Sunday is a holiday. This is your happy day because you will leave with your home. You will very happy. One dina poorthi aram manirthiradalla. Which day it is? Sunday. S U N D A Y. Sunday. Yes, this is the word. 1, 2, 3, 4, 5, 6, 7. 7 days. This is the 1 week. 1 week in a one war dina galiru. Again, next will week what? It will be repeat. Repeat agutha irutte. Hodalla. So, Monday, M O N D A Y. When you are writing these spelling, you have to spell that letters and you have to write. Yes, M O N D A Y. Monday, T U E S D A Y. Tuesday, W E D N E S D A Y. Wednesday, T H U R S D A Y. Thursday, F R I D A Y. Friday, S A T U R D A Y. Saturday, S U N D A Y. Sunday. Yes, this is what days of the week. One var the dinagalu. Just write needfully and correctly and learn the spellings. Sunday Monday spellings learn madkobeku. I will ask that spellings also. Yes, shall I rub? So next we will move to down. That is also what grammar part. So see there all of you. Nouns. Noun means what? Noun is what? I am short ahead of you. Noun, it is a name of the person, things or place. Yes, you are a boy or a girl. You are a boy or a girl, but you have one name. You have one name. Adalwa, adukku na aa name ige antivi noun. Noun andre nama pada. Nama means hesaru, name. Adatta namge en hesaru anta karidive, that is a name. Then you are a place. Adha neevu elli iddiri, neevu oora hesaru. Oora hesaru andre Vijayapura irbodu, Vijayapura irbodu. Nirgundi irbodu, Almatti irbodu. Adalla mat bahalashtu oora idde, Bagalkote irbodu, Bijapura, Bengaluru. Adalla idella ooragalu hesaru galu. Itu kuda yang noun. Yes, name of the person under vyakti galu. Namgella iru hesaru galu. Nim friends ella nime nimge yav hesarinda karitari. To niu nim friends ge yav hesarinda karitari. That is all a noun. Adu avan nimge niu ellelli iruttiri nim mooru hesaru. Adu kuda yenu noun. Name of the birds, amele animals ella kuda yavudakku namu hesarinda karitivo adella noun. Adava navu yavante adike idu eno pen. Adalla. So pen kuda yenu idond noun. Adik tera nanya mau dilihat itu nih, so ini picture ini hasil dari mana? We have to write that name of that picture. See here, write the name of each picture in the blank. Already they gave a blank line downside. You have to write that in that blank line only what that picture is. Yes, first one picture ini nih dilihat tera ya Radro. Yes, note aja dalam picture. Nih mukanya buku itu note kori. First one picture is school. School picture mana itu? So write down there. S C H O O L. School itu beri beri kiri. Itu kira kira. Ini loh, nan berdiri na. Yes, school itu beri beri kiri. Lalu itu rani itu lagi. Okay. Then second one what it is? Red color lagi dala. Ini do ribbon. R I B B O N ribbon.
Yes, we will use to make a ponies or plate. Jade hakolike ribbon use martivi. Ribbon. Yes. Then third one, what it is? Yes. Dog. Dog adilla. Right there. D O G dog. Then fourth one, who is she? Yaridu. Niva. Athwa nim sister ah. Yes. Haudalva. So she is a girl. G I R L. Girl. G I R L. Girl. Then downside. Downside just see what it is. And. A and T. And. Yes. Next. It is house or home. H O U S E. House. H O U S E. House. Then next one. Hello, I am parents. What are you doing? Next one. Hello, I am Nirmal. The guest man is parents. What are you doing? It is a color pencil or crayons. What it is? Crayons. C R A Y O N S. Then next one, who is he? Boy. Anaru? Boy. B O Y. Then you have just written 8 noun of naming word. Now tell us what a person, place, animal, bird, or thing is called. Adala, so it is what it is all noun things. Noun idala. Noun andre eno? School. On building ide building na school anta karuthivi adalla adu hesre eno ige nam building ide nam school alli on building ide athwa school alli infrastructure ide athwa teachers students alla idare so aa place ige anta karuthivi namu school anta karuthivi yes it is a name of one place then ribbon it is one of the thing ondeno batte tara eno iruthe adu naavu enta hesre ittidivi ribbon anta ittivi ellathukku naavu ribbon anta karuthiva illa idu naavu ribbon anta karuthiva illa it is tie ಅದಲ್ಲ ದಾರ ಅಂತ ಕರಿತೀವಿ ನಾವು ಟೈ ಅಂತಾನೂ ಕರೀತಾರೆ ಆ ಮತ್ತೊಂದು ಟೈ ಎಲ್ಲ ಹಾಕೋ ಟೈ ಎಲ್ಲ ಮತ್ತೆ ಎಸ್ ಆ ತರ ದೆನ್ ಡಾಗ್ ಎಸ್ ದಿಸ್ ಇಸ್ ಒನ್ ಆಫ್ ದ ಅನಿಮಲ್ ನೇಮ್ ಮತ್ತೆ ನಾವು ಆ ಡಾಗಿಗೆ ಮತ್ತೆ ಬೇರೆ ಹೆಸರು ಇಟ್ಟಿರ್ತೀವಿ ಪಪ್ಪಿನೋ ಮತ್ತೇನೋ ಜಿಮ್ಮಿನೋ ಅಥವಾ ಮತ್ತೇನೋ ಭಾಳ ಹೆಸರು ದಟ್ ಇಸ್ ಆಲ್ಸೋ ಒನ್ ಆಫ್ ದ ನೇಮಿಂಗ್ ವರ್ಡ್ ದೆನ್ ಗರ್ಲ್ ಅದಲ್ಲ ಒಂದು ಹುಡುಗಿನ ಗರ್ಲ್ ಅಂತ ಕರಿತೀವಿ ಆ ಗರ್ಲಿಗೆ ಮತ್ತೆ ಬೇರೆ ಹೆಸರು ಇರ್ಬೋದು ಅದಲ್ಲ ಸೊ ಲೈಕ್ ದೀಸ್ ಆರ್ ಆರ್ ವಾಟ್ ದಿಸ್ ಇಸ್ ಅ ನೇಮಿಂಗ್ ಅ ವರ್ಡ್ ಇಟ್ ಈಸ್ ಕಾಲ್ಡ್ ಅ ನೌನ್ ಇದೆಲ್ಲ ನಾವೇನಂತೀವಿ ನೌನ್ ಅಂತ ಹೇಳ್ತೀವಿ ಸೊ ಐ ಹೋಪ್ ಆಲ್ ಆರ್ ರೈಟಿಂಗ್ ಇನ್ ಯುವರ್ ಬುಕ್ ನಾನು ನಿಮ್ಮ ಬುಕ್ಕಲ್ಲಿ ಎಲ್ಲರೂ ಬರ್ಕೋತಾ ಇದ್ದೀರಿ ಅಂತ ಅನ್ಕೋತಾ ಇದ್ದೀನಿ ಸೊ ಎಲ್ಲರೂ ಬುಕ್ಕಲ್ಲಿ ಬರ್ಕೊಂಡು ರೆಡಿ ಇರಬೇಕು ಸೊ ಟರ್ನ್ ನೆಕ್ಸ್ಟ್ ಪೇಜ್ ಲಾಸ್ಟ್ ಒನ್ ಎಕ್ಸಸೈಸ್ ಸರ್ಕಲ್ ವರ್ಡ್ಸ್ ಇನ್ ದ ಬಾಕ್ಸ್ ದಟ್ ಆರ್ ನಾಟ್ ನೇಮಿಂಗ್ ವರ್ಡ್ಸ್ ಯಾವುದು ನೇಮಿಂಗ್ ವರ್ಡ್ ಅಲ್ಲ ಸೊ ಇವಾಗ ಇದೆಲ್ಲ ನೇಮಿಂಗ್ ವರ್ಡ್ ಹೌದಲ್ಲ ಅದೇ ಥರ ಇಲ್ಲಿ ಕೂಡ ಒಂದೊಂದು ಬಾಕ್ಸಲ್ಲಿ ನೇಮಿಂಗ್ ವರ್ಡ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ನೇಮಿಂಗ್ ವರ್ಡ್ಸ್ ಅಲ್ಲ ಅದಕ್ಕೆ ನಾವೇನು ಮಾಡಬೇಕು ಸರ್ಕಲ್ ಹಾಕಬೇಕು ಸೊ ಒಂದು ಸಲ ಇಲ್ಲಿ ರೈಟ್ ದಟ್ ಆಲ್ ದ ನೇಮಿಂಗ್ ವರ್ಡ್ಸ್ ಒಂದ್ಸಲ ಆ ನೇಮಿಂಗ್ ವರ್ಡ್ಸ್ ಅನ್ನ ಬರಿತೀನಿ ಆಮೇಲೆ ನೀವು ಹೇಳಿ ಯಾವ್ದೆಲ್ಲ ಎಸ್ ವೆನ್ ಐ ಆಮ್ ರೈಟಿಂಗ್ ಜಸ್ಟ್ ಲುಕ್ ಅಟ್ ಯುವರ್ ಟೆಕ್ಸ್ಟ್ ಬುಕ್ ಫಸ್ಟ್ ಒನ್ ಇನ್ ಸೆಕೆಂಡ್ ಪೇಜಲ್ಲಿ ಫಸ್ಟ್ ಒನ್ ಸ್ನೇಹ್ ಎಸ್ ಎನ್ ಎ ಕೆ ಇ ಸ್ನೇಹ್ ಪಿಗ್ Hell, then sheep. Yes. Next one, paper. Good. Lamp. Clock. Then temple. Hotel. Shop. Play. Yes. The last one. Run. Doctor. Teacher. And finally, mother. In this here, which one is not naming word? Naming word Allah. This one is not naming word Allah. First one we will see. One minute. Snake it is the name of animal. Animal name. Do animal name. Do animal name.
it is help. ಇದು ಯಾವುದಕ್ಕೂ ಹೆಸರಲ್ಲ ಹೌದಲ್ಲ. ಸೊ ಇಟ್ ಇಸ್ ಒನ್ ಆಫ್ ದ ರಿಯಾಕ್ಷನ್ ಹೆಲ್ಪ್ ಮಾಡ್ತೀವಿ ನಾವು. ಸೊ ಹಿಯರ್ ಸರ್ಕಲ್ ದ ಹೆಲ್ಪ್ ಹೆಲ್ಪ್ ಅಂತ ಇದೆಲ್ಲ ಅದಕ್ಕೆ ಸರ್ಕಲ್ ಮಾಡ್ಬೇಕಲ್ಲ ಇನ್ ಯುವರ್ ಟೆಕ್ಸ್ಟ್ ಬುಕ್. ದೆನ್ ಪೇಪರ್ ಗುಡ್ ಲ್ಯಾಂಪ್ ಕ್ಲಾಕ್. ಸೊ ಪೇಪರ್ ಇಟ್ ಇಸ್ ದ ಒನ್ ಆಫ್ ದ ನೇಮ್ ಹೌದಲ್ಲ, ನ್ಯೂಸ್ ಪೇಪರ್ ಇರ್ಬೋದು ಅಥವಾ ನಾವು ರೈಟಿಂಗ್ ಪೇಪರ್ ಇರ್ಬೋದು. ಆ ಲ್ಯಾಂಪ್ ಥಿಂಗ್ಸ್ ಅವೆಲ್ಲ ಇನ್ ಥಿಂಗ್ಸ್ ಬಟ್ ಇದು ಗುಡ್ ಅನ್ನೋದು ಏನು ಇಟ್ ಇಸ್ ಅ ಕ್ಯಾರೆಕ್ಟರ್ ಅದು ಬರೋದಿಲ್ಲ. ಸೊ ಸರ್ಕಲ್ ದ ಗುಡ್. ಎಸ್ ನೆಕ್ಸ್ಟ್ ಒನ್ ಟೆಂಪಲ್ ಹೋಟೆಲ್ ಶಾಪ್ ಪ್ಲೇ ಇವೆಲ್ಲ ಏನು ಪ್ಲೇಸ್ ನೇಮ್. ಟೆಂಪಲ್ ಪ್ಲೇಸ್ ನೇಮ್, ಹೋಟೆಲ್ ಪ್ಲೇಸ್ ನೇಮ್, ಶಾಪು ಕೂಡ ಏನು ಒಂದು ಪ್ಲೇಸ್ ನೇಮ್. ಇಲ್ಲ ಅಲ್ಲೊಂದು ಶಾಪ್ ಇದೆ ಅಥವಾ ಬಟ್ಟೆ ಶಾಪ್ ಇರ್ಬೋದು ಅಥವಾ ಮೆಡಿಕಲ್ ಶಾಪ್ ಇರ್ಬೋದು ಬಟ್ ಇಟ್ ಇಸ್ ಅ ಪ್ಲೇ. ಇಲ್ಲ ಯಾವ ಗೇಮ್ ಇಫ್ ಯು ವಿ ಆರ್ ಟೆಲಿಂಗ್ ಕ್ರಿಕೆಟ್ ಆರ್ ವಾಲಿಬಾಲ್ ದಟ್ ಈಸ್ ಕಾಲ್ಡ್ ಅ ಗೇಮ್. ಸೊ ಪ್ಲೇ ಇಸ್ ಅ ರಾಂಗ್. ಸೊ ನೆಕ್ಸ್ಟ್ ರನ್ ಡಾಕ್ಟರ್ ಟೀಚರ್ ಮದರ್. ಸೊ ಹಿಯರ್ ಡಾಕ್ಟರ್ ಇಟ್ ಇಸ್ ದ ನೇಮ್ ಆಫ್ ಪರ್ಸನ್, ಟೀಚರ್ ಇಟ್ ಇಸ್ ದ ನೇಮ್ ಆಫ್ ಪರ್ಸನ್, ಮದರ್ ಇಟ್ ಇಸ್ ದ ನೇಮ್ ಆಫ್ ಪರ್ಸನ್. ಸೊ ರನ್ ಇಟ್ ಈಸ್ ಒನ್ ಆಫ್ ಅ ಆಕ್ಷನ್ ವರ್ಡ್. ಸೊ ಸರ್ಕಲ್ ದ ರನ್ ಗೊತ್ತಾಯ್ತಾ ಎಲ್ಲರಿಗೂ. ಸೊ ಇದು ನಾಲ್ಕನ್ನ ಸರ್ಕಲ್ ಮಾಡಬೇಕು. ಆ್ಯಂಡ್ ಟುಡೇಸ್ ಹೋಮ್ ವರ್ಕ್ ಫಾರ್ ಯು ರೈಟ್ ಡೇಸ್ ಆಫ್ ದ ವೀಕ್. ಹೌ ಮೆನಿ ಟೈಮ್ಸ್? ಫೈವ್ ಟೈಮ್ಸ್ ಯು ಹ್ಯಾವ್ ಟು ರೈಟ್ ವಿತ್ ಸ್ಪೆಲ್ಲಿಂಗ್. ಯು ಹ್ಯಾವ್ ಟು ಲರ್ನ್ ಸ್ಪೆಲ್ಲಿಂಗ್ ಎಲ್ಲ ಲರ್ನ್ ಮಾಡಿ ಬರಿಬೇಕು, ಸುಮ್ಮನೆ ಫೈವ್ ಟೈಮ್ಸ್ ಬರೆಯೋಂಗಿಲ್ಲ. ಇಫ್ ಯು ಆರ್ ರೈಟಿಂಗ್ ಸಂಡೇ, ಸಂಡೇ ಒಂದ್ಸಲ ಬರ್ತೀರಾ, ಸೊ ಸೇಮ್ ಸಂಡೇ ಯು ಹ್ಯಾವ್ ಟು ರೈಟ್ ಫೈವ್ ಟೈಮ್. ಈ ಥರ ಸಂಡೇ ಸಂಡೇ ಎಸ್ ಯು ಆ್ಯಂಡ್ ಡಿ ಎ ವೈ, ಎಸ್ ಯು ಆ್ಯಂಡ್ ಡಿ ಎ ವೈ, ಎಸ್ ಯು ಆ್ಯಂಡ್ ಡಿ ಎ ವೈ ಈ ಥರ ಬರಿಬೇಕು ಫೈವ್ ಟೈಮ್. ನೆಕ್ಸ್ಟ್ ಮಂಡೇ, ನೆಕ್ಸ್ಟ್ ತಿಂಗಳ ಈ ಥರ ಬರಿತಾ ಹೋಗ್ಬೇಕು ಫೈವ್ ಫೈವ್ ಟೈಮ್ ನೀಟಾಗಿ. ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ಯು? ಸೊ ಮತ್ತೆ ಏನೇನು ಇವತ್ತು ಬರ್ದು ಕೊಟ್ಟಿದ್ನಲ್ಲ ಎಲ್ಲ ಒಂದ್ಸಲ ನಿಮ್ಮ ಪೇರೆಂಟ್ಸ್ ಹೆಲ್ಪ್ ತಗೊಂಡು ಓದ್ಕೋರಿ. ಸೊ ರೈಟ್ ದ ಡೇಸ್ ಆಫ್ ದ ವೀಕ್ ಫೈವ್ ಟೈಮ್.